ಕೊಟ್ಟಿಗೆಯ ಗಜೇಂದ್ರಗಡ ರಸ್ತೆಯ ಅಕ್ಕಪಕ್ಕ ಕಸದ ರಾಶಿ ರಾಶಿಯೇ ಕಂಡುಬರುತ್ತಿದೆ. ವಿವಿಧ ಅಂಗಡಿಕಾರರು ಸೇರಿದಂತೆ ಸಾರ್ವಜನಿಕರು ಸಹ ಕಸ ತಂದು ಬಿಸಾಡುತ್ತಿದ್ದು ಕಸದ ಸಮಸ್ಯೆ ಹೆಚ್ಚುತ್ತಿದೆ. ಹೆಚ್ಚುತ್ತಿರುವ ಕಸದ ಸಮಸ್ಯೆಯ ಮೇಲೆ ಕುಷ್ಟಗಿಯ ಬಸವರಾಜ್ ಕಾಣಿಗೇರ್ ಎನ್ನುವವರು ಬೆಳಕು ಚೆಲ್ಲಿದ್ದು ಈ ಕುರಿತ ವರದಿ ಇಲ್ಲಿದೆ. ಚಿಕನ್ ಇನ್ನಿತರೆ ಸಾಮಗ್ರಿಗಳನ್ನು ಟಿ ಪಾಯಿಂಟ್ನವರು ಜೊತೆಗೆ ಇನ್ನೂ ಅನೇಕ ರೀತಿಯ ಮದ್ಯ ಮಾರಾಟ ಮಳಿಗೆಯವರು ಅವರೆಲ್ಲ ಇರತಕ್ಕಂಥ ತ್ಯಾಜ್ಯವನ್ನು ತಂದು ಇಲ್ಲಿ ಬೇಕಾಬಿಟ್ಟಿಯಾಗಿ ಈ ಸಿನ್ನೂರು ಹೆಮ್ಮಡ್ಗ ಅಂದರೆ ಗಜೇಂದ್ರಗಡ ನಗರಕ್ಕೆ ತೆರಳ್ತಕ್ಕಂಥ ರಾಜ್ಯ ಹೆದ್ದಾರಿ ಅಡಿಯಲ್ಲಿ ಹಾದು ಹೋಗ್ತಕ್ಕಂಥ ರಾಜಕಾಲುವೆಗೆ ದಂಡೆದ ಮೇಲೆ ತಂದು ಹಾಕ್ತಾರೆ. ಇದರಿಂದ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕ್ರೈಸ್ತ ಕಿಂಗ್ ಶಾಲೆಯ ಮಕ್ಕಳಿಗೆ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು, ದುರ್ವಾಸನೆ ಮತ್ತು ಸೊಳ್ಳೆ ಇನ್ನಿತರ ಕಾಟ ಭಾಳ ದಿನಗಳಿಂದ ಇಲ್ಲಿ ಇದೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ರಾಜಕಾಲುವೆ ನಿರ್ಮಾಣ ಆಗಿದೆ, ಆದರೆ ಅದು ಅರ್ಧಂಬರ್ಧ ಕಾಮಗಾರಿ ಆಗಿರೋದ್ರಿಂದ ನೀರು ಸರಾಗವಾಗಿ ಹರಿದು ಹೋಗೋದಿಲ್ಲ. ಮತ್ತು ಇಲ್ಲಿನ ನಿವಾಸಿಗಳು ಹಾಗೂ ಇಲ್ಲಿನ ಸಂಚಾರಿಗಳು ಭಾಳ ತೀವ್ರ ಸಂಕಟದಿಂದ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ಜನಸಾಮಾನ್ಯರ ಮತ್ತು ಸಾರ್ವಜನಿಕರ ಪಾತ್ರ ಕೂಡ ಬಹುಶಃ ಇದಾಗಿದ್ದು ಸರ್ಕಾರ ಹಾಗೂ ಸ್ಥಳೀಯ ಆಡಳಿತಕ್ಕೆ ಪೂರಕವಾಗಬೇಕಾಗಿತ್ತು. ಆದರೆ ಜನ ಇಲ್ಲಿ ತಮಗೆ ಮೂಲ ಜ್ಞಾನ ಇಲ್ಲದೇ ಅನೇಕ ರೀತಿಯ ಕಸ ಘನತ್ಯಾಜ್ಯವನ್ನು ಈ ರೀತಿ ತಂದು ಬಿಸಾಡ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಪಕ್ಕದಲ್ಲಿ ಮಾರುತಿ ಚಿತ್ರಮಂದಿರ ಮತ್ತು ಪಕ್ಕದಲ್ಲಿ ಬಲಬದಿಯಲ್ಲಿ ಶ್ರೀ ಮಾರುತಿ ಚಿತ್ರಮಂದಿರ ಎದುರುಗಡೆ ಕ್ರೈಸ್ತ ಕಿಂಗ್ ಶಾಲೆ. ಇಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ಸಂಚಾರಿ ಹೋಗ್ತಕ್ಕಂಥವ್ರಿಗೆ ಇಲ್ಲಿ ನಾವು ದೂರದಲ್ಲಿ ನೋಡ್ತೀವಿ. ವಿದ್ಯಾರ್ಥಿ ವಸತಿ ನಿಲಯಕ್ಕೆ ಹೋಗ್ತಕ್ಕಂಥ ಬಾಲಕಿಯರು ಮೂಗು ಮುಚ್ಕೊಂಡು ತೆರಳ್ತಾ ಇದ್ದಾರೆ. ಅನೇಕ ಸಂಚಾರಿಗಳು ವಾಹನ ಸವಾರರು ಇಲ್ಲಿ ಬಿಸಾಡ್ತಕ್ಕಂಥ ಕೋಳಿ ಹಾಗೂ ಇನ್ನಿತರ ಮಾಂಸಕ್ಕೆ ಸಂಬಂಧಪಟ್ಟಂಥ ತ್ಯಾಜ್ಯವನ್ನು ಬಿಸಾಡೋದ್ರಿಂದ ನಾಯಿಗಳು ಕೂಡ ಇಲ್ಲಿ ಭಕ್ಷಕರಂತೆ ಕಾಯ್ತಾ ಇರ್ತವೆ. ಇಲ್ಲಿ ಸಂಚಾರ ಮಾಡ್ತಕ್ಕಂಥ ವಾಹನ ಸವಾರರಿಗೆ, ಸೈಕಲ್ ಸವಾರರಿಗೆ ಹಾಗೂ ಪಾದಚಾರಿಗಳಿಗೆ ತೀವ್ರವಾದಂಥ ತೊಂದರೆಯನ್ನು ಉಂಟು ಮಾಡ್ತವೆ ಪ್ರಾಣಿಗಳು. ಸೊ ಇಲ್ಲಿ ನೋಡ್ತಾ ಇದ್ದೀವಿ ರಾಜಕಾಲುವೆಯಲ್ಲಿ ಯಾವ ರೀತಿ ಘನತ್ಯಾಜ್ಯವನ್ನು ಬಿಸಾಡಿರ್ತಕ್ಕಂಥದ್ದು. ಅದರಿಂದ ಅನೇಕ ರೋಗರುಜಿನಗಳು, ದುರ್ವಾಸನೆ ಹಾಗೂ ಸೊಳ್ಳೆಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳಿವೆ.